ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಇಟಿ 2024 ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಸ್ವಾಗತ. ಆ ಟಿಕೆಟ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಸಿಇಟಿ ಎಕ್ಸಾಮ್ ಬಂದುಬಿಟ್ಟು 18 ತಾರೀಕು 19 ಏಪ್ರಿಲಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಿಇಟಿ ಪರೀಕ್ಷೆಗಳು ನಡೀತದೆ. ನಂತರ ಆಲ್ ಟಿಕೆಟ್ ಬಂದುಬಿಟ್ಟು ಕಡ್ಡಾಯ ಆಗಿರುತ್ತೆ. ಆಲ್ ಟಿಕೆಟ್ ಯಾವಾಗ ರಿಲೀಸ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಸದ್ಯಕ್ಕೆ ಕೆ ಎ ಕಣ್ಣಿನ ಮಾಹಿತಿ ಒಂದರ ಪ್ರಕಾರ 5ನೇ ತಾರೀಕು ಏಪ್ರಿಲ್ 5ರಂದು ನಿಮಗೆ ಸಿಇಟಿದು ಆಲ್ ಟಿಕೆಟ್ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಂತರ ನೀವು ಪ್ರೊಸೆಸ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನೋಡೋದಾದರೆ ಡೀಟೇಲಾಗಿ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ನೀವು ಮೊದಲು ಬಂದುಬಿಟ್ಟು ಕೆ ಇ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ kea.car.nic.in ಕೆ ಇ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಹೋಮ್ ಪೇಜಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತಾರೆ, ಆಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಲಿಂಕು. ಅಥವಾ ನೀವು 3 ಡಾಟ್ಲೈನ್ ಕ್ಲಿಕ್ ಮಾಡಿ ಅಲ್ಲಿ CET 2024 ಅಂತ ಒಂದು ಟ್ಯಾಬ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಬೋದು. ನಂತರ ಡೌನ್ಲೋಡ್ ಮಾಡಿ ಅಲ್ಲಿ ನಿಮ್ಮದು CET ಅಪ್ಲಿಕೇಶನ್ ನಂಬರ್, ನಿಮ್ಮದು CET ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಮಾಡಿ ನಂತರ ನಿಮಗೆ ಡೀಟೇಲ್ಸ್ನ ತೋರಿಸುತ್ತೆ. ನೀಟಾಗಿ ನೀವು ಡೀಟೇಲ್ಸ್ನ ನೋಡಿಕೊಂಡು ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಅದನ್ನು ಪ್ರಿಂಟ್ ಔಟ್ ತೆಗೆದುಕೊಂಡು ಇಟ್ಕೋಬೇಕಾಗುತ್ತೆ. ಅದು ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ನಿಮಗೆ ಗೊತ್ತಿರೋ ಹಾಗೆ. ಅದೇ ರೀತಿ ಆಲ್ ಟಿಕೆಟ್ ಜೊತೆಗೆ ವಿದ್ಯಾರ್ಥಿಗಳು ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದ್ದರೆ, ಇನ್ ಕೇಸ್ ಆಲ್ ಟಿಕೆಟ್ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಮಾಹಿತಿ ಕರೆಕ್ಟ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಕೆ ಎನ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ. ಡಿಲೇ ಮಾಡಬಾರ್ದು. KCET ಆಲ್ ಟಿಕೆಟ್ ಜೊತೆ ನೀವು ನಿಮ್ಮ ವ್ಯಾಲಿಡ್ ಫೋಟೋ ID ಕಾರ್ಡ್, ನಿಮ್ಮದು ವ್ಯಾಲಿಡ್ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID, ಪಾಸ್ಪೋರ್ಟ್ ಯಾವುದಾದ್ರು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ನಿಮ್ಮದು ಅಡ್ಮಿಟ್ ಕಾರ್ಡ್, ನಿಮ್ಮ ಆಲ್ ಟಿಕೆಟನ್ನು ಕೂಡ ಎಲ್ಲ ಪ್ರೊಸೆಸ್, ನಿಮ್ಮದು CET ಅಪ್ಲಿಕೇಶನ್ ಹಾಕಿ, ಎಕ್ಸಾಮ್ ಬರೆದು, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಮಾಡಿ ನಂತರ ನೀವು ಅಡ್ಮಿಷನ್ ಆಗೋದು ಎಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೌನ್ಸಿಲಿಂಗ್ ಅಡ್ಮಿಷನ್ ಟೈಮ್ ಬೇಕಾಗುತ್ತೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ತೀರಿ. ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು April 5 ಅಂತ ಹೇಳಿದ್ದಾರೆ. ನಂತರ ಮಾಹಿತಿಯನ್ನು ನಾವು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.